ಒಂದೆಡೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಸರಿಯಾಗಿ ಸಂಬಳ ಸಿಗುತ್ತಿಲ್ಲ, ಇನ್ನೊಂದೆಡೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಗ್ರಾಜ್ಯುಟಿ ಹಣವನ್ನು ಸಹ ನೀಡುತ್ತಿಲ್ಲ. ಸಿಬ್ಬಂದಿಗಳು ಕೇಳಿದ್ರೆ ಹಣ ಇಲ್ಲ ಅಂತಿದ್ದಾರೆ. ಇದರ ಮಧ್ಯೆ ವಾಯುವ್ಯ ಸಾರಿಗೆ ಸಂಸ್ಥೆ ಇದೀಗ ಮತ್ತೆ 200 ಕೋಟಿ ರೂಪಾಯಿ ಸಾಲಕ್ಕೆ ಅರ್ಜಿ ಹಾಕಿದೆ. ಹಾಗಾದ್ರೆ ಸಾರಿಗೆ ಸಂಸ್ಥೆಯ ಆದಾಯ ಏನಾಗುತ್ತಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಹಾಮಾರಿ ಕೊರೋನಾ ಬಂದಿದ್ದೇ ಬಂದಿದ್ದು ಸಾರಿಗೆ ಸಂಸ್ಥೆ ಇನ್ನಿಲ್ಲದ ನಷ್ಟಕ್ಕೆ ತುತ್ತಾಗಿದೆ. ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಗೆ ವೇತನ ನೀಡಲು ಹಣವಿಲ್ಲದಂತಹ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ. ಇದರ ಮಧ್ಯೆ ನಿವೃತ್ತ ನೌಕರರಿಗೆ ಗ್ರಾಜ್ಯುಟಿ ಹಣ ನೀಡಲು ನಿಗಮದ ಬಳಿ ಬಿಡಿಕಾಸು ಹಣವಿಲ್ಲದಾಗಿದೆ. ಹೀಗಾಗಿ ಈಗಾಗಲೇ ನಷ್ಟ ಹಾಗೂ ಸಾಲದ ಸುಳಿಯಲ್ಲಿ ಸಿಲುಕಿರುವ ಸಾರಿಗೆ ಸಂಸ್ಥೆ ಇದೀಗ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ನಿರ್ಧಾರಕ್ಕೆ ಮುಂದಾಗಿದೆ. ಹೌದು, ವಾಯುವ್ಯ ಸಾರಿಗೆ ಸಂಸ್ಥೆ ಸಾಕಷ್ಟು ಸಾಲ ಹಾಗೂ ನಷ್ಟದಲ್ಲಿ ಇದ್ರೂ ಕೂಡ ಇದೀಗ ಮತ್ತೆ 200 ಕೋಟಿ ರೂಪಾಯಿ ಸಾಲಕ್ಕೆ ಅರ್ಜಿ ಹಾಕಿದೆ. ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಇದೀಗ ರಾಷ್ಟ್ರೀಕೃತ ಬ್ಯಾಂಕ್, ವಾಣಿಜ್ಯ ಹಾಗೂ ಹಣಕಾಸು ಸಂಸ್ಥೆಗಳಿಂದ 200 ಕೋಟಿ ರೂಪಾಯಿ ಸಾಲ ಪಡೆಯಲು ಮುಂದಾಗಿದೆ. 2020-21 ಸಾಲಿನಲ್ಲಿ ಭವಿಷ್ಯ ನಿಧಿ ನ್ಯಾಸ ಮಂಡಳಿಯ ಬಾಕಿ ಮೊತ್ತ ಪಾವತಿಸಲು 200 ಕೋಟಿ ರೂಪಾಯಿ ದೀರ್ಘಾವಧಿ ಸಾಲವನ್ನು 7 ವರ್ಷಗಳ ಅವಧಿಗೆ ಸಂಸ್ಥೆ ಪಡೆಯಲು ಮುಂದಾಗಿದೆ. ಈಗಾಗಲೇ 100 ಕೋಟಿ ರೂಪಾಯಿ ಸಾಲ ಹಾಗೂ 1000 ಕೋಟಿ ರೂಪಾಯಿ ನಷ್ಟದಲ್ಲಿರುವ ವಾಯುವ್ಯ ಸಾರಿಗೆ ಸಂಸ್ಥೆ ಇದೀಗ ಮತ್ತೆ ಸಾಲಕ್ಕೆ ಅರ್ಜಿ ಹಾಕಿರುವುದು ನಿಜಕ್ಕೂ ವಾಯುವ್ಯ ಸಾರಿಗೆ ಸಂಸ್ಥೆಯ ನೌಕರರಲ್ಲಿ ಆತಂಕ ಮೂಡಿಸಿದೆ. ನಷ್ಟ ಹಾಗೂ ಸಾಲದ ಸುಳಿಗೆ ಸಿಲುಕಿರುವ ಸಾರಿಗೆ ಸಂಸ್ಥೆ ಸಾಲಕ್ಕೆ ಅರ್ಜಿ ಹಾಕುವ ಬದಲು ಸರ್ಕಾರದಿಂದ ನೆರವು ಪಡೆದು ನಷ್ಟವನ್ನು ಸರಿದೂಗಿಸಬೇಕಿತ್ತು ಅಂತಾರೆ ಮಾಜಿ ಅಧ್ಯಕ್ಷರು. ಡಿಸೆಂಬರ್ ಸ್ಯಾಲ್ರಿಯನ್ನು ಗೌರ್ಮೆಂಟ್ ಹಾಕುವ 50% ಕೊಡ್ತೈತೆ ಅಂತ ಆಗಿತ್ತದು. ಇವರು ಸ್ಟ್ರೈಕ್ ಮಾಡಿದ ನಂತರ ಗೌರ್ಮೆಂಟ್ನವರು ಫೈನಾನ್ಸಿಂದ ವಾಪಸ್ ಹಾಕಿದರು ದುಡ್ಡು. ಈಗ ನಾವು 50% ಕೊಟ್ಟಿವಿ, ಆ್ಯಂಡ್ ಇನ್ 50% ಈಗ ಕೊಡ್ತೀವಿ. ಅದು ಗೌರ್ಮೆಂಟಿಗೆ ಬಜೆಟ್ನೊಳಗೆ ನಾವು ಸೇರಿಸ್ಲಿಕ್ಕೂ ಈಗಾಗಲೇ ರಿಟೈರ್ಮೆಂಟ್ ಆದ್ರಿಗೆ 130 ಕೋಟಿ ಕೊಡಬೇಕು. ಟೋಟಲಿ ನಮ್ಮದು ಬ್ಯಾಲೆನ್ಸ್ ಇದ್ದದ್ದು 900 ಕೋಟಿ. ಲಾಕ್ಡೌನ್ ಆಗಿಂದ ದಿನಕ್ಕೆ 1.5 ಕೋಟಿ ರೂಪಾಯಿ ಲಾಸ್ ಇದೆ ನಮ್ಗೆ. ಈಗ ದಿನ 4 ಕೋಟಿ ಬರ್ತಾಯಿದೆ, 5.5 ಕೋಟಿ ನಮ್ಮದು ಒಂದು ದಿನದ ಖರ್ಚು, ಲೇಬರ್ ಖರ್ಚು ಇತರ ಎಲ್ಲ ಸೇರಿ 4 ಕೋಟಿ ಬರ್ತದೆ. 1.5 ಕೋಟಿ ರೂಪಾಯಿ ಲಾಸ್ ಇದ್ದರೂ ಜನಸೇವೆ ಮಾಡುವಂಥ ಒಂದು ಸಂಸ್ಥೆ ಇದೆ. ಈಗಾಗಲೇ ಕಾಲೇಜು ಸ್ಕೂಲ್ ಎಲ್ಲ ಶುರುವಾದವು, ಆ ಮಕ್ಕಳನ್ನು ನಾವು ಕರ್ಕೊಂಡು ಹೋಗೋಕ್ಕೆ ಎಲ್ಲ ಕಡೆ ಬಸ್ ಬಿಡಬೇಕು. ಮೊದಲೇನು ಬಸ್ ಬಿಡ್ತಿದ್ದುಬಿಟ್ಟು ಅಷ್ಟು ಕಡೆ ಬಸ್ ಬಿಡತ್ತೇವೆ, ಇವು 95% ಬಿಟ್ಟೇವೆ, ಇನ್ನು 5% ಬಿಡೋದೈತೆ. ಯಾಕೆ ಬಿಡೋದೈತೆ ಅಂತ ಡ್ರೈವರ್ಗಳು ಕೊರತೆ ಎಲ್ಲೆಲ್ಲ ಇರ್ತಾರೆ. ಹಿಂದೆ OT ಅಂತ ಕೊಡ್ತಿದ್ವಿ ನಾವು, OT ಬಂದ್ ಮಾಡಿದ್ರು. ಅದನ್ನು ಈಗಾಗಲೇ ಆರ್ಡರ್ ಕೊಡಿಸಿ OT ಕೊಡಂಗೆ ಮಾಡಿ ಲಾಕ್ಡೌನ್ ಪೂರ್ವದಲ್ಲಿ ಎಷ್ಟು ಸಂಚಾರ ಮಾಡ್ತಿದ್ವು ಬಸ್ಸು ಅಷ್ಟು ಬಸ್ಸನ್ನು ಬಿಡ್ತೇವೆ. ಅವ್ರಿಗೆ ಈಗಾಗಲೇ ಲೋನ್ ತೊಗೊಳಕ್ಕೆ ನಾವು ಗೌರ್ಮೆಂಟದ್ದು ಅಪ್ರೂವಲ್ ಬೇಕು. ಅದಕ್ಕೆ ಅವ್ರದ್ದು ಗ್ಯಾರಂಟಿ ಕೊಟ್ಟರೆ ಮಾತ್ರ ಬ್ಯಾಂಕ್ನವ್ರು ಕೊಡ್ತಾರೆ. ಈಗಾಗಲೇ ಲೆಟ್ರನ್ನು ಕಳಿಸೇವಿ, ಆ ಗ್ಯಾರಂಟಿ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟಕೂಡಲೇ ಲೋನ್ ತೊಗೊಂಡು ಅವ್ರಿಗೆ ಪೇಮೆಂಟ್ ಮಾಡೋದನ್ನು ಮಾಡ್ತೀವಿ. ಇಲ್ಲಾದ್ರೆ ಬಜೆಟ್ನೊಳಗೆ ವಿಶೇಷ ಅನುದಾನ ಕೊಡುವಂಥದ್ದು, ಈಗ ಪಾಸ್ ಗೀಸ್ ಕೊಟ್ಟರೆ ಆ ದುಡ್ಡು 50% ಕೊಡ್ಬೇಕಲ್ಲ ರಾಜ್ಯ ಸರ್ಕಾರ, ಅದರೊಳಗರ ಕೊಟ್ಟು ಅದನ್ನು ತಗೊಂಡು ಅವ್ರದ್ದು ಕ್ಲಿಯರ್ ಅನ್ನು ಮಾಡ್ತೇನೆ. ವಾಯುವ್ಯ ಸಾರಿಗೆ ಸಂಸ್ಥೆ ಈಗಾಗಲೇ ನಷ್ಟಕ್ಕೆ ಸಿಲುಕಿ ಸಂಕಷ್ಟದ ಸುಳಿಯಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಹಾಯದ ಹಸ್ತ ಚಾಚಬೇಕಿದ್ದ ಸರ್ಕಾರ ವಾಯುವ್ಯ ಸಾರಿಗೆ ಸಂಸ್ಥೆ ಮೂಲಕ ಸಾಲಕ್ಕೆ ಅರ್ಜಿ ಹಾಕಿಸಿರುವುದು ಎಷ್ಟು ಸರಿ? ನಷ್ಟದಲ್ಲಿರುವ ಸಂಸ್ಥೆಗೆ ನೆರವು ನೀಡಿ ವಾಯುವ್ಯ ಸಾರಿಗೆ ಸಂಸ್ಥೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರ ಮುಂದಾಗಲಿ ಅನ್ನೋದು ಉತ್ತರ ಕರ್ನಾಟಕ ಜನರ ಆಶಯವಾಗಿದೆ.